ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ ಮುಂದಿನ ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ ಇಂದ ಬಸನಗೌಡ ತುರ್ವಿಹಾಳ್ ಸಿಟಿಂಗ್ ಎಂಎಲ್ ಎ ಇದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ತುರ್ವಿಯಾಳ್ ತುರ್ಬಿಯಾಳ್ ಪ್ರತಾಪ್ ಗೌಡ ಪಾಟೀಲ್ ಇಬ್ರು ಕೂಡ ಪಾರ್ಟಿ ಇಂಟರ್ ಚೇಂಜ್ ಹದಿನೆಂಟರಲ್ಲಿ ಸ್ವಲ್ಪ ಇನ್ನೂರ ಹದಿನಾರು ಹೋಟೆಲ್ ತುರ್ವಿಯಾಳ್ ಬಿಜೆಪಿಯಿಂದ ಪ್ರತಾಪ್ ಗೌಡರು ಗೆದ್ದಿದ್ರು ಆಪರೇಷನ್ ಕಮಲ ಪ್ರತಾಪ್ ಗೌಡರು ಬಂದ್ರು ಬಸಂಗೌಡ ಪಾರ್ಟಿ ಚೇಂಜ್ ಮಾಡ್ಕೊಂಡ್ ಅಲ್ಲಿ ಗೆದ್ಕೊಂಡ್ರು ಬಸಂಗೌಡರು ಬಾಯ್ ಗೆದ್ದಿದ್ದು ಬಟ್ ಇದು ಟಫ್ ಇದೆ ಬಸಂಗೌಡರು ಇನ್ನೂ ಎರಡ್ ಸಾವಿರದ ಸೋಲ್ಸಕ್ ಆಗಲ್ಲ ಲೆಕ್ಕಾಚಾರಗಳು ಮದ್ಮ್ಲಿತ್ತು ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಸವಾಲನ್ನ ಆಗ್ತಾ ಇದಾರೆ ಅತಿ ತುರುಸಿನ ಸ್ಪರ್ಧೆ ಇದೆ ತುರ್ವಿಯಾಳಿಗೆ ಬಿಜೆಪಿಯಿಂದ ಪ್ರತಾಪ್ ಗೌಡ ವರ್ಸಸ್ ಬಸಗೌಡ ತುರ್ವಿಳ್ ನಡುವೆ ತೀವ್ರ ಹಣಾಹಣಿ ಇದೆ ಮಸ್ಕಿ ಕ್ಷೇತ್ರದಲ್ಲಿ ಯಾರು ಯಾರನ್ನ ಮಕಾಡೆ ಮಲಕ್ಸಾರೆ ಅಖಾಡದಲ್ಲಿ ಅಂತ ನೋಡಬೇಕು ಎಸ್ ವೀಕ್ಷಕರೇ ಒಟ್ಟಾರೆ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳರಲ್ಲಿ ಬಿಜೆಪಿ ಬಿಜೆಪಿ ಎರಡರಲ್ಲಿ ಮುನ್ನಡೆ ಪಡ್ಕೊಂಡಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಜೆಡಿಎಸ್ ಜೆಡಿಎಸ್ ಕೂಡ ಎರಡು ಕ್ಷೇತ್ರದಲ್ಲಿ ಮುನ್ನಡೆ ಒಟ್ಟಾರೆ ವೀಕ್ಷಕರೇ ರಾಯಚೂರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಎರಡರಲ್ಲಿ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ರಿಪೋರ್ಟ್ ರಾಯಚೂರು ಜಿಲ್ಲೆಯದ್ದು